ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ ಉಷ್ಣ ದೇಹದ ಇರುವವರು, ದೇಹ ತುಂಬ ಹೀಟ್ ಆಗೋರು ಏನು ಮಾಡ್ಕೊಳ್ಬೇಕು ಅನ್ನೋದನ್ನು ಹೇಳಿದ್ದೆ. ಇಂದು ದೇಹ ಚಿಕ್ಕ ಚಿಕ್ಕ ವಿಷಯಕ್ಕೂ ತಂಪಾಗ್ತಾ ಇದ್ದರೆ, ತಂಪಿಗೆ ಹೋದ ತಕ್ಷಣ ಸಮಸ್ಯೆ ಆಗ್ತಾ ಇದ್ದರೆ ಏನೇನು ಮಾಡ್ಕೊಳ್ಬಹುದು ಅನ್ನೋದನ್ನು ಹೇಳ್ತೇನೆ. ಅದಕ್ಕೆ ಕೆಲವು ಪರಿಹಾರಗಳನ್ನು ಹೇಳ್ತೇನೆ. ಯೂಶ್ವಲಿ ಈ ಶೀತ ಆಗುತ್ತೆ ಅನ್ನುವಂಥವರ ಲಕ್ಷಣಗಳೇನಿರ್ತವೆ ಅಂತಂದರೆ, ಚಿಕ್ಕ ಚಿಕ್ಕ ವಿಷಯಕ್ಕೂ ಸ್ವಲ್ಪ ಧೂಳಿಗೋದರೂ ನೆಗಡಿ ಆಗುತ್ತೆ, ಮೂಗಲ್ಲಿ ನೀರಿಳಿತದೆ, ಸ್ವಲ್ಪ ತಂಪಿನ ವಾತಾವರಣಕ್ಕೆ ಹೋದರೂ, ಬೆಳಿಗ್ಗೆ ಒಂದು ಸ್ವಲ್ಪ ವಾಕಿಂಗ್ ಮಾಡಬೇಕು ಅಂತ ಹೋದರೂ ಕೂಡ ಒಂದು ರೀತಿಯ ಏನು ಅಸ್ತಮಾ ಥರ ಆಗೋದು, ಉಸಿರಾಡ್ಲಿಕ್ಕೆ ಕಷ್ಟ ಆಗೋದು, ತಲೆ ಭಾರ ಆಗೋದು, ತಲೆ ನೋವು ಬರೋದು, ಮೈಕೈಯೆಲ್ಲ ಹಿಡ್ಕೊಂಡಂಗೆ ಅನಿಸೋದು, ಜಾಯಿಂಟ್ಸಲ್ಲಿ ಪೇನ್ ಬರೋದು, ಇದೆಲ್ಲ ಇರುತ್ತೆ. ಜೊತೆಗೆ ಸ್ವಲ್ಪ ಆಹಾರದಲ್ಲಿ ಹೆಚ್ಚು ಕಡಿಮೆ ಆದರೂ ಕೂಡ ಹೊಟ್ಟೆ ಭಾರ ಅನಿಸೋದು, ಸರಿಯಾಗಿ ಜೀರ್ಣ ಆಗೋದಿಲ್ಲ ಅಂತ ಅನಿಸೋದು, ತುಂಬ ಸೀನ್ ಬರೋದು, ಕಫ ಕಟ್ಕೊಳ್ಳೋದು, ಗಂಟಲು ಕಫ ಆಗೋದು, ಕೆಮ್ಮ ಬರೋದು, ಇಂಥದೆಲ್ಲ ಲಕ್ಷಣಗಳು ಯೂಶ್ವಲಿ ಇರ್ತವೆ. ಈ ಶೀತ ಪ್ರಕೃತಿ ಯಾಕೆ ಆಗತ್ತೆ, ಅಥವಾ ನಾವು ಆಯುರ್ವೇದದಲ್ಲಿ ಹೇಳೋದು ಹಾಗೆ ಪ್ರಕೃತಿ ಅನ್ನೋದು ಹುಟ್ಟಿನಿಂದ ಸಾಯುವರೆಗೂ ಒಂದೇ ಇರುತ್ತೆ, ಆದರೆ ಅದನ್ನು ಹೇಗೆ ಸರಿ ಮಾಡ್ಕೊಳ್ಬೋದು ಇದೆಲ್ಲ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳುವ. ಆದರೆ ಎಷ್ಟೋ ಬಾರಿ ನಮ್ಮ ತಂದೆ ತಾಯಿಯ ದೇಹ ಪ್ರಕೃತಿಯ ಕಾರಣದಿಂದಾಗಿ ನಮಗೆ ಹುಟ್ಟುವಾಗಲೇ ಇಂತಹ ಪ್ರಕೃತಿ ನಮ್ಮ ದೇಹಕ್ಕೆ ಬಂದಿರುತ್ತೆ. ಆದರೆ ಈ ಪ್ರಕೃತಿ ಇದೆಯಲ್ಲ, ಅದು ವಿಕೃತಿ ಆಗದಿರುವಾಗಿ ನಾವು ನೋಡಿಕೊಂಡ್ರೆ ಅಷ್ಟು ಸಾಕಾಗತ್ತೆ. ಜೊತೆಗೆ ಕೆಲವು ಬಾರಿ ನಮ್ಮ ಆಹಾರ, ನಾವು ಅತಿಯಾಗಿ ಕರಿದ ಪದಾರ್ಥಗಳನ್ನು ತಿನ್ನೋದು, ಹೊರಗಡೆಯ ಫುಡ್ಸ್ ತಿನ್ನೋದು, ಅಥವಾ ತುಂಬ ಹೆವಿ ಫುಡ್ಡನ್ನು ತಿನ್ನೋದು, ರಾತ್ರಿ ತುಂಬ ಲೇಟಾಗಿ ಊಟ ಮಾಡೋದು, ಇವೆಲ್ಲ ಕಾರಣದಿಂದಾಗಿ ನಮಗೆ ಎಷ್ಟೋ ಬಾರಿ ನಮ್ಮ ಚಿಕ್ಕ ಚಿಕ್ಕ ವಿಷಯಕ್ಕೆ ಶೀತ ಆಗೋದು, ಅಜೀರ್ಣ ಆಗೋದು ಆಗ್ತದೆ. ಇನ್ನು ನಮ್ಮ ಆ್ಯಕ್ಟಿವಿಟಿ, ಹಗಲು ನಿದ್ದೆ ಮಾಡೋದು, ಜೀರ್ಣವಾಗುವ ಮೊದಲೇ ಮತ್ತೆ ಊಟ ಮಾಡೋದು, ಅತಿಯಾಗಿ ಆವಾಗಾವಾಗ ತಿಂತಾ ಇರೋದು, ತುಂಬ ಕೋಲ್ಡ್ ಇರುವಂತಹ ಐಟಮ್ಸನ್ನು ರೆಫ್ರಿಜರೇಟೆಡ್ ಫುಡ್ಡನ್ನು ತಿನ್ನೋದು, ಕುಡಿಯೋದು, ಈ ಥರ ತಪ್ಪುಗಳನ್ನು ಮಾಡೋದರಿಂದ ಸಹಜವಾಗಿ ನಮ್ಮ ದೇಹದಲ್ಲಿ ಕಫದ ಸಮಸ್ಯೆ ಅಥವಾ ಶೀತದ ಸಮಸ್ಯೆ ಉಂಟಾಗತ್ತೆ. ಇನ್ನು ಪರಿಸರ ಕೂಡ ಕಾರಣ ಆಗತ್ತೆ. ನಾವಿರೋ ಪರಿಸರ ತುಂಬ ಧೂಳಿನಿಂದ ತುಂಬಿಕೊಂಡಿದ್ದರೆ, ತುಂಬ ತಂಪಿನ ವಾತಾವರಣದಲ್ಲಿದ್ದರೆ, ಅತಿಯಾಗಿ ACಯಲ್ಲಿ ಕೆಲಸ ಮಾಡ್ತಾ ಇದ್ದಿದ್ರೆ, ಈ ರೀತಿಯ ಕಾರಣದಿಂದಾಗಿ ಅತಿಯಾಗಿ ನಾವು ದೇಹದ ದೈಹಿಕ ಆ್ಯಕ್ಟಿವಿಟೀಸ್ ಅಂದರೆ ಫಿಸಿಕಲ್ ಎಕ್ಸಸೈಸ್ ಮಾಡದೇ ಇದ್ದರೆ, ಇವೆಲ್ಲ ಕಾರಣದಿಂದ ನಮಗೆ ಖಂಡಿತವಾಗಿ ಸಮಸ್ಯೆ ಉಂಟಾಗುತ್ತೆ. ಇದಕ್ಕೆ ಪರಿಹಾರಗಳೇನು? ನಾನು ಮೊದಲನೇದಾಗಿ ಕೆಲವು ಮನೆಯಲ್ಲೇ ಮಾಡಿಕೊಳ್ಳುವ ಸಿಂಪಲ್ ಮೆಥಡ್ಸ್ ಹೇಳ್ತೇನೆ, ಕೆಲವು ಮನೆಮದ್ದುಗಳ ನಂತರ ಹೇಳ್ತೇನೆ. ಒಂದು ವೇಳೆ ಅದಕ್ಕೂ ಪರಿಹಾರ ಆಗಲಿಲ್ಲ ಅಂದರೆ, ಕೆಲವು ದಿನಗಳ ಮಟ್ಟಿಗೆ, ಸಮಟೈಮ್ಸ್ 2-3 ತಿಂಗಳುಗಳ ಕಾಲ ಔಷಧಗಳನ್ನು ತೆಗೆದುಕೊಳ್ಬೇಕಾಗ್ಬೋದು. ಅಷ್ಟು ಮಾಡಿದರೆ, ಚಿಕ್ಕ ಪುಟ್ಟ ಪಥ್ಯಗಳನ್ನು ಫಾಲೋ ಮಾಡಿದರೆ ಈ ಶೀತದ ಸಮಸ್ಯೆ ಇರೋದಿಲ್ಲ. ಸೊ ಮನೆಯಲ್ಲಿ ಮಾಡ್ಕೊಳ್ಬೋದ ಪರಿಹಾರ ಏನು? ಮೊದಲನೇದು, ಸಾಂಬಾರ ಪದಾರ್ಥಗಳನ್ನು ಹೆಚ್ಚೆಚ್ಚು ಬಳಕೆ ಮಾಡೋದು. ಅಂದರೆ ಏನು? ಕೊತ್ತಂಬರಿ, ಜೀರಿಗೆ, ಶುಂಠಿ, ಕಾಳುಮೆಣಸು, ಲವಂಗ, ದಾಲ್ಚಿನ್ನಿ, ಚಕ್ರಮೊಗ್ಗೆ, ಈ ರೀತಿಯ ಸಾಂಬಾರ ಪದಾರ್ಥಗಳನ್ನು ಹೆಚ್ಚೆಚ್ಚಾಗಿ ಬಳಕೆ ಮಾಡಿದರೆ, ಕಾಳುಮೆಣಸು, ಹಿಪ್ಪಲಿ, ಇವುಗಳೆಲ್ಲ ನಮ್ಮ ದೇಹದಲ್ಲಿ ಅಗ್ನಿ ಹೆಚ್ಚಾಗುವಂತೆ ಮಾಡಿ, ಅಗ್ನಿ ಅಂತಂದರೆ ಡೈಜೆಷನ್ ಪವರ್ ಹೆಚ್ಚಾಗುವಂತೆ ಮಾಡಿ, ನಮ್ಮಲ್ಲಿ ನಾವು ಆಮ ಅಂತ ಆಯುರ್ವೇದದಲ್ಲಿ ಕರೀತೇವೆ. ಸೊ ಈ ಕೆಟ್ಟ ದೋಷದ ಕಾರಣದಿಂದ ಆಗುವ ಶೀತವನ್ನು ಕಡಿಮೆ ಮಾಡುತ್ತೆ. ಸೊ ಇವುಗಳನ್ನು, ಸಾಂಬಾರ ಪದಾರ್ಥಗಳನ್ನು ಅಡುಗೆಯಲ್ಲಿ ಮತ್ತು ಆ ಕಷಾಯದ ರೂಪದಲ್ಲಿ ಹೆಚ್ಚೆಚ್ಚು ಬಳಕೆ ಮಾಡಬೇಕು. ಇನ್ನೊಂದು ಅರಿಶಿನ. ಅರಿಶಿನ ಇದೆಯಲ್ಲ, ಇದು ಈ ಥರದ ಸಮಸ್ಯೆ ಇರುವವರಿಗೆ ದಿವ್ಯ ಔಷಧವಾಗಿ ಕೆಲಸ ಮಾಡುತ್ತೆ. ಆದರೆ ಅರಿಶಿನ ಅಂತಂದರೆ ನಿಜವಾದ ಅರಿಶಿನವೇ ಆಗಿರಬೇಕೇ ಹೊರತು, ಅರಿಶಿನದ ಕಲರ್ ಇರುವಂಥ ಪುಡಿ ಅಥವಾ ಯಾವುದೋ ಒಂದು ಕೊಂಬಿಗೆ ಅರಿಶಿನದ ಬಣ್ಣ ಪಡೆದಿರುವಂಥ ಅರಿಶಿನದ ಕೊಂಬು ಅಂತ ಅಂದ್ಕೊಳ್ತೀವಿ, ಅದು ಖಂಡಿತ ಅಲ್ಲ. ಆರ್ಗ್ಯಾನಿಕ್ ಅರಿಶಿನ ಅಂದರೆ ಯಾರೋ ಮನೆಯಲ್ಲಿ ಬೆಳೆದಿದ್ದಾಗಿದ್ದರೆ ತುಂಬ ಒಳ್ಳೆಯದು. ಅಂಥ ಅರಿಶಿನವನ್ನು ಸೇವನೆ ಮಾಡಿದರೆ ತುಂಬ ಅನುಕೂಲ ಆಗುತ್ತೆ. ಯಾರೋ ಹಳ್ಳಿಯಲ್ಲಿ ನಿಮ್ಮ ಪರಿಚಯ ಇರುವರು ಇರ್ತಾರೆ, ಅಥವಾ ನಮ್ಮಂಥ ಮಲೆನಾಡಿನ ಏರಿಯಾಗಳಲ್ಲಿ ಅರಿಶಿನವನ್ನು ತುಂಬ ಜನ ಮನೆಯಲ್ಲಿ ಬೆಳೀತಾರೆ. ಸೊ ಅಂಥ ಅರಿಶಿನವನ್ನು ನೀವು ನಿತ್ಯವೂ ಬಳಕೆ ಮಾಡಿದರೆ ಖಂಡಿತ ಶೀತದ ಸಮಸ್ಯೆ ಆಗೋದಿಲ್ಲ. ಆದರೆ ಕೆಲವೊಬ್ಬರು ಹೇಳ್ತಾರೆ, ನನಗೆ ಅರಿಶಿನವನ್ನು ತೆಗೆದುಕೊಂಡಾಗ ಕಫ ಬಿದ್ದು ಬಿಡುತ್ತೆ, ಕಫ ಬಿಗಿದು ತೊಂದರೆ ಆಗುತ್ತೆ, ಅಥವಾ ನಾನು ಅರಿಶಿನ ತಗೊಂಡ ತಕ್ಷಣ ಉಷ್ಣ ಆಗಿಬಿಡುತ್ತೆ. ಆ ಥರದ ಏನಾದರೂ ನಿಮಗೆ ಸಮಸ್ಯೆ ಇದ್ದರೆ ಅರಿಶಿನಕ್ಕೆ ಸಂಸ್ಕಾರವನ್ನು ಕೊಡಬೇಕು. ಅದಕ್ಕೆ ಆಯುರ್ವೇದದಲ್ಲಿ ಸಂಸ್ಕಾರೋ ಈ ಗುಣಾಂತರಾಧಾನ ಮುಚ್ಚತೆ ಅಂತ ಹೇಳೋದು, ಸಂಸ್ಕಾರದಿಂದಾಗಿ ಗುಣದಲ್ಲಿ ಬದಲಾವಣೆ ಉಂಟಾಗತ್ತೆ ಅಂತ. ಹಾಗಾಗಿ ಅರಿಶಿನವನ್ನು ತುಪ್ಪದಲ್ಲಿ ಹುರಿಬೇಕು. ಸ್ವಲ್ಪ ಎಷ್ಟು ಸ್ವಲ್ಪ ಕಪ್ಪಾಗುವಷ್ಟು ಹುರಿಬಾರ್ದು. ಅರಿಶಿನ ಸ್ಮೆಲ್ ನಮಗೆ ಮೂಗಿಗೆ ಬಡಿತಿದೆ ಅನ್ನುವಷ್ಟರ ಮಟ್ಟಿಗೆ ಮಾತ್ರ ಅರಿಶಿನವನ್ನು ಹುರಿಬೇಕು. ಹುರಿದಾದ ನಂತರ ಅದನ್ನು ಒಂದು 100 ಗ್ರಾಂ ಅರಿಶಿನ ತಗೊಂಡಿದ್ದರೆ 1 ಲೀಟರ್ ಆಕಳ ಹಾಲಿನಲ್ಲಿ ಅದನ್ನು ಬೇಯಿಸಬೇಕು.
ಕುದಿಸಬೇಕು. ಅದನ್ನು ಚೆನ್ನಾಗಿ ಕುದಿದು 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 ಆ ಹಾಲೆಲ್ಲ ಹೋಗಿ ಒಳ್ಳೆಯ ಪಾಕದ ರೀತಿ ಆಗತ್ತೆ. ಸೊ ಅದನ್ನು ಆ ಅಂದರೆ ನೀರಿನಂಶ ಪೂರ್ತಿ ಹೋದ ನಂತರ ಏನಿರುತ್ತಲ್ಲ ಅರಿಶಿನ, ಅದನ್ನು ತೆಗೆದು ನಾವು ಇಟ್ಕೊಳ್ಬೇಕು. ಈ ರೀತಿ ಮಾಡಿಕೊಂಡಂಥ ಅರಿಶಿನದಿಂದ ಒಂದು ಉಷ್ಣ ಆಗಲ್ಲ, ಇನ್ನೊಂದು ನಮ್ಮ ದೇಹದಲ್ಲಿ ಅರಿಶಿನ ತುಂಬ ಚೆನ್ನಾಗಿ ಅಬ್ಸಾರ್ಬ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಫ್ಯಾಟ್ ಮೀಡಿಯಾದಲ್ಲಿ ಅರಿಶಿನ ತುಂಬ ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ. ಎಸ್. ಇನ್ನು ಮತ್ತೆ ಮನೆಯಲ್ಲಿ ನಾವು ಮಾಡ್ಕೊಳ್ಬೋದಂತಂದರೆ ಉಪವಾಸ. ಮೊದಲನೇದಾಗಿ ಹಸಿವೆ ಆಗದೇ ಊಟ ಮಾಡದೇ ಇರೋದು, ಇದು ಒಂದು ರೀತಿಯ ಒಂದು ಒಳ್ಳೆಯ ಕ್ರಿಯೆಯೇ. ಇನ್ನೊಂದು ವಾರಕ್ಕೊಮ್ಮೆಯಾದರೂ ಉಪವಾಸವನ್ನು ಮಾಡೋದು, ಕೇವಲ ಹಣ್ಣುಗಳನ್ನು ತಿಂದುಕೊಂಡಿರೋದು ಅಥವಾ ಕೇವಲ ಕಷಾಯಗಳನ್ನು ಕುಡ್ಕೊಂಡಿರೋದು, ಈ ರೀತಿ ಮಾಡಿಕೊಂಡು ಉಪವಾಸವನ್ನು ಮಾಡ್ಬೋದು. ಒಟ್ಟಲ್ಲಿ ಹೊಟ್ಟೆಗೆ ಸ್ವಲ್ಪ ರಿಲ್ಯಾಕ್ಸ್ ಮಾಡೋದು, ಹೊಟ್ಟೆಗೆ ಸ್ವಲ್ಪ ವಿಶ್ರಾಂತಿಯನ್ನು ಕೊಟ್ಟರೆ ಖಂಡಿತ ಈ ತಂಪಿನ ಸಮಸ್ಯೆ ಶೀತ ಸಮಸ್ಯೆ ಕಡಿಮೆ ಆಗುತ್ತೆ. ಇನ್ನೊಂದು ಬಿಸಿನೀರಿನ ಸೇವನೆ, ಬಿಸಿನೀರನ್ನು ಆವಾಗವಾಗ ಕುಡಿತಾ ಇರೋದು ಅಥವಾ ಈಗ ದಿನದಲ್ಲಿ ನಾವು 1 ಲೀಟರ್ ನೀರು ಕುಡಿತೇವೆ ಅಂದರೆ ಅದರಲ್ಲಿ ಕಾಲು ಭಾಗ 1/2 ಲೀಟರ್ ಬಿಸಿನೀರನ್ನು ಕುಡಿಯೋದು, ಉಳಿದ ನೀರನ್ನು ಬೇರೆ ಟೈಮಲ್ಲಿ ಬೇರೆ ನೀರನ್ನು ಕುಡಿಬೋದು. ಆದರೆ ಯಾವುದನ್ನಾದ್ರೂ ನಾವು ಸ್ವಲ್ಪ ಹೆವಿ ಫುಡ್ ತಿಂದಾಗ ಅಥವಾ ಬೆಳಿಗ್ಗೆ ಎದ್ದ ತಕ್ಷಣ ಈ ರೀತಿ ಸಮಯದಲ್ಲಿ ಸ್ವಲ್ಪ ಬಿಸಿ ಬಿಸಿ ಬೆಚ್ಚಗೆ ನೀರನ್ನು ಕುಡಿಯೋದ್ರಿಂದ ಶೀತ ಸಮಸ್ಯೆ ಕಂಟ್ರೋಲಿಗೆ ಬರ್ತದೆ. ಮತ್ತು ಸ್ವಲ್ಪ ನೈಸರ್ಗಿಕವಾಗಿ ನ್ಯಾಚುರಲ್ ಆಗಿ ಇರುವಂಥ ಉಪ್ಪು ಹುಳಿ ಖಾರಗಳನ್ನು ಸ್ವಲ್ಪ ಹೆಚ್ಚಾಗಿ ಬಳಕೆ ಮಾಡೋದು. ಉಪ್ಪು ಅಂದರೆ ಮಾಮೂಲಿ ಉಪ್ಪಲ್ಲ, ಸೈಂಧವ ಲವಣವನ್ನು ಉಪಯೋಗಿಸ್ಬೇಕು ಸ್ವಲ್ಪ ಹೆಚ್ಚು ಬಳಕೆ ಮಾಡಬೇಕು ಅಂದರೆ. ಮತ್ತು ಹುಳಿ, ಈಗ ಹಣ್ಣಲ್ಲಿರುವಂಥ ಹುಳಿ ಅಥವಾ ನೆಲ್ಲಿಕಾಯಿ ಈ ರೀತಿಯ ನ್ಯಾಚುರಲ್ ಹುಳಿ ಇರುವಂಥ ಪದಾರ್ಥಗಳನ್ನು ಬಳಕೆ ಮಾಡಿಕೊಳ್ಬೇಕು. ಖಾರ ಅಂತಂದರೆ ಅತಿಯಾಗಿ ಹಸಿಮೆಣಸಿನಕಾಯಿ ಅಂತ ತಿನ್ನೋದಲ್ಲ, ಖಾರ ಅಂತಂದರೆ ಈ ಸಾಂಬಾರ ಪದಾರ್ಥಗಳಲ್ಲಿರುವಂಥ ಖಾರ. ಸೊ ಈ ಉಪ್ಪು ಹುಳಿ ಖಾರಗಳನ್ನು ಸ್ವಲ್ಪ ಹೆಚ್ಚು ಬಳಕೆ ಮಾಡ್ಬೋದು, ಎಸ್ಪೆಷಲಿ ಹುಳಿ ಮತ್ತು ಖಾರವನ್ನು ಹೆಚ್ಚು ಬಳಕೆ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ಮತ್ತು ಮನೆಮದ್ದುಗಳನ್ನು ಹೇಳಬೇಕು ಅಂತಂದರೆ ತುಂಬ ಕಫ ಬಿಗಿದುಕೊಂಡಂಗೆ ಅನಿಸುತ್ತೆ, ಯಾವಾಗ ನೋಡಿದ್ರು ಕಫ ಆಗುತ್ತೆ. ಸೊ ಈ ಥರದ ಕಂಪ್ಲೇಂಟ್ ಇರುವವರು ದೊಡ್ಡಪತ್ರೆಯ ಇರುತ್ತಲ್ಲ, ದೊಡ್ಡಪತ್ರೆಯ ರಸವನ್ನು ತೆಗಿಬೇಕು. ಸ್ವಲ್ಪ ಅದನ್ನು ಉಗಿಯಲ್ಲಿ ಅಥವಾ ಬೆಚ್ಚೆ ಮಾಡಿ ಅದನ್ನು ಬೇಯಿಸಿ, ಮೀನ್ಸ್ ಅದನ್ನು ಈ ಉಗಿಯಲ್ಲಿ ಬೇಯಿಸ್ಬೋದು ಅಥವಾ ಬೆಂಕಿಗೆ ಡೈರೆಕ್ಟಾಗಿ ಹಿಡಿದ್ರೆ ಅದು ಸಾಫ್ಟ್ ಆಗುತ್ತೆ. ಸಾಫ್ಟ್ ಆದ ನಂತರ ಅದರ ರಸ ತೆಗಿಬೇಕು. ಆ ರಸಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕಿ, 1 ಚಮಚ ದೊಡ್ಡಪತ್ರೆಯ ರಸ, 1 ಚಮಚ ಜೇನುತುಪ್ಪ ಹಾಕಿ ಅದನ್ನು ದಿವಸಕ್ಕೆ 1 ಅಥವಾ 2 ಸಲ ತೊಗೊಂಡ್ರೆ ಉಷ್ಣತೆ ದೇಹದಲ್ಲಿ ಸ್ವಲ್ಪ ಹೆಚ್ಚಾಗಿ ಸಹಜವಾಗಿ ಶೀತ ಕಡಿಮೆ ಆಗಲಿಕ್ಕೆ ಅನುಕೂಲ ಆಗುತ್ತೆ. ನಿಮಗೆ ಬಾಡಿ ಹೀಟ್ ಆಗಿಬಿಡುತ್ತೆ ಅಂತ ಅನಿಸಿದ್ರೆ ಸ್ವಲ್ಪ ಪ್ರಮಾಣವನ್ನು ಕಡಿಮೆ ಮಾಡ್ಬೋದು, 2 ರಿಂದ ಪ್ರಮಾಣವನ್ನು ಕಡಿಮೆ ಮಾಡ್ಬೋದು. ಮತ್ತು ಕೆಲವೊಬ್ಬರಿಗೆ ಪದೇ ಪದೇ ನೆಗಡಿ ಆಗ್ತಾ ಇರೋದು, ಸೀನ್ ಬರೋದು, ಈ ಥರ ಸಮಸ್ಯೆ ಇದ್ದರೆ ತುಳಸಿಯ ರಸವನ್ನು ವಾರಕ್ಕೆ 2 ಅಥವಾ 3 ದಿನ ತೆಗೆದುಕೊಳ್ಬೋದು. 1/2 ಚಮಚ ತುಳಸಿಯ ರಸಕ್ಕೆ 1 ಚಮಚ ಜೇನುತುಪ್ಪ ಹಾಕ್ಕೊಂಡು ತೆಗೆದುಕೊಳ್ಬೇಕು. ವಾರಕ್ಕೆ 2-3 ದಿನ ಮಾತ್ರ ನಿತ್ಯ ತುಳಸಿ ರಸವನ್ನು ತೆಗೆದುಕೊಳ್ಳೋದು ಒಳ್ಳೆಯದಲ್ಲ. ಮತ್ತು ಆಹಾರದಲ್ಲಿ ಕೆಲವು ಸೊಪ್ಪುಗಳು, ಕೆಲವು ಕಾಳುಗಳು ನಮ್ಮ ದೇಹದಲ್ಲಿ ಉಷ್ಣತೆಯನ್ನು ಕಾಪಾಡಿಕೊಳ್ಳಲಿಕ್ಕೆ, ಶೀತವನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಬೆಸ್ಟ್ ನಾನು ಹೇಳ್ಬೋದಂತಂದರೆ ನುಗ್ಗೆಸೊಪ್ಪು. ನುಗ್ಗೆಸೊಪ್ಪು ಉಷ್ಣ ಗುಣವನ್ನು ಹೊಂದಿರುವಂಥದ್ದು, ದೇಹಕ್ಕೆ ಶಕ್ತಿಯನ್ನು ಕೊಡುವಂಥದ್ದು, ಅಲರ್ಜಿಯನ್ನು ಕಡಿಮೆ ಮಾಡುವಂಥದ್ದು, ಹೊಟ್ಟೆಯಲ್ಲೇ ದೋಷಗಳನ್ನು ಕಡಿಮೆ ಮಾಡುವಂಥದ್ದು, ಟಾಕ್ಸಿಟಿಯನ್ನು ಕಡಿಮೆ ಮಾಡುವಂಥದ್ದು. ಸೊ ಹಾಗಾಗಿ ನುಗ್ಗೆಸೊಪ್ಪಿನ ಪಲ್ಯ, ನುಗ್ಗೆಸೊಪ್ಪಿನ ಸಾಂಬಾರ್ ಅನ್ನು ವಾರಕ್ಕೆ 1 ಅಥವಾ 2 ದಿನ ಮಾಡ್ತಾ ಇದ್ದರೆ ನಿಧಾನವಾಗಿ ನಮ್ಮಲ್ಲಿ ಶೀತ ಸಮಸ್ಯೆ ಕಂಟ್ರೋಲಿಗೆ ಬರುತ್ತೆ. ಈ ರೀತಿ ಹಲವಾರು ರೀತಿಯ ಉಪಾಯಗಳನ್ನು ಖಂಡಿತ ಹೇಳ್ಬೋದು. ಮುಂದಿನ ವೀಡಿಯೋಗಳಲ್ಲಿ ಇದನ್ನು ಹೇಳ್ತಾ ಹೋಗ್ತೇನೆ, ನೀವು ಇದನ್ನು ಫಾಲೋ ಮಾಡ್ಬೋದು. ಏನಾದರೂ ನಿಮಗೆ ಇನ್ನೂ ಪ್ರಶ್ನೆಗಳಿದ್ದರೆ ಖಂಡಿತ ಕಮೆಂಟ್ ಮಾಡ್ಬೋದು. ಧನ್ಯವಾದ.